ಚುನಾವಣೆ ಸಮೀಪಿಸುತ್ತಿದ್ದಂತೆಯೇ ಮತಗಳತ್ತ ರಾಜಕೀಯ ಪಕ್ಷಗಳು ಚಿತ್ತವನ್ನ ಬೀಸಿರುವಂತದ್ದು ಹೇಗೆ ತಮ್ಮ ಪಕ್ಷವನ್ನ ತಳಮಟ್ಟದಿಂದ ಸಂಘಟನೆ ಮಾಡಬೇಕು ಮತಗಳನ್ನ ನಮ್ಮ ಪಕ್ಷಕ್ಕೆ ಓಲೈಸ್ಕೋಬೇಕು ಜನಗಳ ಮತವನ್ನ ಅಂತ ಶತ ಪ್ರಯತ್ನವನ್ನ ಮೂರು ಪಕ್ಷಗಳು ಮಾಡ್ತಿದೆ ಅಂಬೇಡ್ಕರ್ ಹೆಸರಲ್ಲಿ ರಾಷ್ಟ್ರೀಯ ಮತಗಳ ಪಾಲಿಟಿಕ್ಸ್ ನಡೀತಾ ಇದೆ ಅಂಬೇಡ್ಕರ್ ಮೊಮ್ಮಗ ಪ್ರಕಾಶ್ ಅಂಬೇಡ್ಕರ್ ಜೆಡಿಎಸ್ ಸ್ಟಾರ್ ಪ್ರಚಾರಕರಂತೆ ಪ್ರಕಾಶ್ ಅಂಬೇಡ್ಕರ್ ಇಂದ ಪ್ರಚಾರಕ್ಕೆ ಮುಂದಾಗಲಿರುವ ಜೆಡಿಎಸ್ दलित मतगळोदे दलित मतगळन्न जेडीएस कड़े सेळियोदे जेडीएस होस प्लान रूपिसिदे अंत हेळबहुदु अंबेडकर अवर मोम्मग प्रकाश अंबेडकर अवरु जेडीएस स्टार प्रचारकरागि माडोदक्के जेडीएस होरटिदे चुनावणे समीपिसुत्ता इदे मतगळ क्रोडीकरण आगबेकु हीगागि दलित मतगळ मुद्रा लोन्गोस्कर 16 बैंक कळेदु सुस्तागिद्दीरा ಈಜಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅನ್ನ ಜೆಡಿಎಸ್ ಪಕ್ಷದ ಕಡೆ ಸೆಳೆಯೋದಕ್ಕೆ ಜೆಡಿಎಸ್ ಹೊಸ ತಂತ್ರವನ್ನ ರೂಪಿಸಿದೆ ಅಂತಾನೆ ಹೇಳಬಹುದು ಅಂಬೇಡ್ಕರ್ ಅವರ ಮೊಮ್ಮಗರಾದಂತ ಪ್ರಕಾಶ್ ಅಂಬೇಡ್ಕರ್ ಅವರನ್ನ ಜೆಡಿಎಸ್ ಸ್ಟಾರ್ ಪ್ರಚಾರಕರನ್ನಾಗಿ ಮಾಡ್ಕೊಳ್ತಾ ಇದೆ ಪ್ರಕಾಶ್ ಅಂಬೇಡ್ಕರ್ ಅವರಿಂದ ಪ್ರಚಾರಕ್ಕೆ ಮುಂದಾಗಲಿರುವ ಜೆಡಿಎಸ್ ಅಂತಾನೆ ಹೇಳಬಹುದು ಅಂಬೇಡ್ಕರ್ ಅವರ ಹೆಸರಲ್ಲಿ ರಾಷ್ಟ್ರೀಯ ಮತಗಳ ಪಾಲಿಟಿಕ್ಸ್ ಅನ್ನು ಮಾಡೋದಕ್ಕೆ ಹೊರಟಿದೆ ಜೆಡಿಎಸ್ ಏಕೃತ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ರೂಪೇಶ್ ನೀಡ್ತಾ ಹೋಗ್ತಾರೆ ರೂಪೇಶ್ ನಾವು ನೋಡ್ತಿದ್ವಿ ಚುನಾವಣೆ ಸಮೀಪಿಸುತ್ತಿದ್ದಂತೆಯೇ ಹೇಗಾದರೂ ಪ್ರತಿಯೊಂದು ಜಾತಿವಾರು ಲೆಕ್ಕಾಚಾರ ಗಮನಿಸೋದಾದರೆ ದಲಿತರ ಮತಗಳು ಒಂದು ಪಕ್ಷಕ್ಕೆ ಒಂದೇ ಪಕ್ಷಕ್ಕೆ ಕ್ರೋಡೀಕರಣ ಆದರೆ ಗೆಲ್ಲತ್ತೆ ಅನ್ನೋ ಒಂದು ಇಂಟೆನ್ಷನ್ ಜೊತೆಗೆ ಈ ಬಾರಿ ಕುಮಾರಸ್ವಾಮಿ ಅವರಿಗೆ ಇರುವಂತದ್ದು ಟಾರ್ಗೆಟ್ ಸಿಎಂ ಆಗಲೇಬೇಕು ಅನ್ನೋದು ಈಗ ಅಂಬೇಡ್ಕರ್ ಅವರ ಮೊಮ್ಮಗನ ಸ್ಟಾರ್ ಪ್ರಚಾರಕರನ್ನಾಗಿ ಮಾಡೋದಕ್ಕೆ ಹೊರಟಿದೆ ಜೆಡಿಎಸ್ ಏನಲ್ಲ ಅಪ್ಡೇಟ್ ಸಿಗುತ್ತೆ ಹೀಗೆ ಮಾಡಿದ್ರೆ ದಲಿತ ಮತಗಳು ಹಾಗಾದ್ರೆ ಜೆಡಿಎಸ್ ಗೆ ಬರುತ್ತಾ ಅಂತ ವಿದ್ಯಾ ಬಹುಮುಖ್ಯವಾಗಿ ಜೆಡಿಎಸ್ ಅತಾಯಗತಾಯ ಅಧಿಕಾರಕ್ಕೆ ಬರಲೇಬೇಕು ಯಾಕಂದ್ರೆ 123 ಮಿಷನ್ ಸಾಧಿಸೋದು ಅಷ್ಟು ಸುಲಭ ಅಲ್ಲ ಯಾಕಂದ್ರೆ ಪ್ರಾದೇಶಿಕ ಪಕ್ಷವಾಗಿ ಆ ಮಟ್ಟಕ್ಕೆ ಸಂಘಟನೆಯನ್ನ ಮಾಡ್ಕೊಳ್ಬೇಕಾಗುತ್ತೆ ಹೀಗಾಗಿ ಒಂದಲ್ಲ ಒಂದು ದಾಳವನ್ನ ಜೆಡಿಎಸ್ ಉರುಳಿಸ್ತಾನೆ ಇದೆ ಇಲ್ಲಿ ಬಹುಮುಖ್ಯವಾಗಿ ಪ್ರಕಾಶ್ ಅಂಬೇಡ್ಕರ್ ಅವರನ್ನ ಯಾಕಂದ್ರೆ ಇಲ್ಲಿ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಭಾವಶಾಲಿಯಾಗಿದ್ದಾರೆ ಅಂಬೇಡ್ಕರ್ ಅವರ ಮೊಮ್ಮಗರಾಗಿದ್ದಾರೆ ಅವರು ಎರಡು ಬಾರಿ ಸಂಸತ್ತಿಗೆ ಕೂಡ ಪ್ರವೇಶವನ್ನ ಪಡ್ಕೊಳ್ಳಿದ್ದಾರೆ ಮೂರು ಬಾರಿ ಒಟ್ಟಾರೆಯಾಗಿ ಹಾಗಾಗಿ ಅವರು ಮಹಾರಾಷ್ಟ್ರದಲ್ಲಿ ಸಂಸದರಾಗಿ ಕೂಡ ಕಾರ್ಯವನ್ನ ನಿರ್ವಹಿಸಿದ್ದಾರೆ ಹೀಗಾಗಿ ಅವರ ಅನುಭವವನ್ನು ಪಡ್ಕೊಂಡು ದಲಿತ ಮತಗಳು ಯಾಕಂದ್ರೆ ಅಂಬೇಡ್ಕರ್ ಅಂತ ಹೇಳಿದ್ರೆ ದೊಡ್ಡ ಮಟ್ಟಕ್ಕೆ ಅವ್ರನ್ನ ಒಂದಿಷ್ಟು ಜನ ಅವ್ರನ್ನ ಪ್ರೇಮಿಸುವಂತ ಸಾಕಷ್ಟು ಜನ ಲಕ್ಷಾಂತರ ಜನ ಕರ್ನಾಟಕದಲ್ಲಿದ್ದಾರೆ ಹೀಗಾಗಿ ಈ ಮೂಲಕವಾಗಿ ಒಂದು ದಲಿತ ಮತಗಳನ್ನು ಕ್ರೋಢೀಕರಣ ಮಾಡಲಿಕ್ಕೆ ಜೆಡಿಎಸ್ ಹೊರಟಿದೆ ಇಲ್ಲಿ ಅವ್ರನ್ನ ಪ್ರಚಾರಕರಲ್ಲಿ ಕರೆಸೋದಕ್ಕೆ ಒಂದಿಷ್ಟು ಚಿಂತನೆಗಳು ನಡೆಸ್ತಾ ಇದೆ ಅವರು ಒಂದಿಷ್ಟು ಗ್ರೀನ್ ಸಿಗ್ನಲ್ ಅನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಚರ್ಚೆಗಳು ನಡೀತಾ ಇದೆ ಹೀಗಾಗಿ ಅವರು ಪ್ರಚಾರಕ್ಕೆ ಬಂದಿದ್ದೆ ಹೌದು ಆದ್ರೆ ಒಂದಿಷ್ಟು ದಲಿತ ಮತಗಳನ್ನ ಕ್ರೋಢೀಕರಣ ಮಾಡೋದು ಆ ಮೂಲಕವಾಗಿ ಜೆಡಿಎಸ್ ಗೆ ಲಾಭ ಆಗುತ್ತೆ ಅನ್ನುವಂತ ನಿರೀಕ್ಷೆ ಕೂಡ ಇದೆ ಯಾಕಂದ್ರೆ ಕೋಲಾರ ಚಿಕ್ಕಬಳ್ಳಾಪುರ ಈ ಭಾಗದಲ್ಲೂ ಕೂಡ ಅತಿ ಹೆಚ್ಚು ಪ್ರಮಾಣದಲ್ಲಿ ದಲಿತ ಮತಗಳಿದೆ ಆ ಕ್ಷೇತ್ರಗಳಲ್ಲಿ ಅವ್ರನ್ನ ಹೆಚ್ಚು ಹೆಚ್ಚು ಪ್ರಚಾರ ಮಾಡೋದ್ರ ಮೂಲಕವಾಗಿ ಸಿದ್ದರಾಮಯ್ಯರನ್ನು ಕೂಡ ಕೋಲಾರ ಮುಣಿಸಬಹುದು ಅದೇ ರೀತಿಯಾಗಿ ದಲಿತ ಮತಗಳನ್ನ ಅಪಾರ ಪ್ರಮಾಣದಲ್ಲಿ ಜೆಡಿಎಸ್ ಕಡೆ ಸಲ್ಲಿಕ್ಕೆ ಕೂಡ ಪ್ಲಾನ್ ಮಾಡ್ಕೊಳ್ಳಾಗ್ತಾ ಇದೆ ಹೀಗಾಗಿ ಅವರ ರಾಜಕೀಯ ಅನುಭವವನ್ನು ಕೂಡ ಪಡಲಿಕ್ಕೆ ಇಲ್ಲಿ ಜೆಡಿಎಸ್ ನಿರ್ಧಾರ ಮಾಡಿದೆ ಹೀಗಾಗಿ ಅವರು ಭಾರಿಪ ಬಹುಜನ ಮಹಾಸಂಘ ಅಂತ ಹೇಳಿ ರಾಜಕೀಯ ಪಕ್ಷದ ನೇತಾರರಾಗಿದ್ದಾರೆ ಅವರು ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಅವರೇ ಆಗಿದ್ದಾರೆ ಹೀಗಾಗಿ ರಾಜಕೀಯ ಅನುಭವ ಕೂಡ ಇದೆ ಅವರ ಅನುಭವವನ್ನು ಬಳಸಿಕೊಂಡು ಜೆಡಿಎಸ್ ಪಕ್ಷಕ್ಕೆ ಹೆಚ್ಚು ಲಾಭವನ್ನ ಮಾಡಿಕೊಡ್ಬೇಕು ಹೀಗಾಗಿ ದೊಡ್ಡ ಮಟ್ಟದಲ್ಲಿ ದಲಿತರನ್ನ ಪಕ್ಷಕ್ಕೆ ಸೆಳಿಬೇಕು ಈ ರೀತಿಯಾಗಿರ್ತಕ್ಕಂಥ ಪ್ಲಾನ್ ಅನ್ನ ಜೆಡಿಎಸ್ ಮಾಡ್ಕೊಳ್ತಾ ಇದೆ ವಿದ್ಯಾ ಓಕೆ ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ ಗೆ ಮುದ್ರಾ ಲೋನ್ಗೋಸ್ಕರ 16 ಬ್ಯಾಂಕ್ ಕಳೆದು ಸುಸ್ತಾಗಿದ್ದೀರಾ ಈಜಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ